ಬಿಜೆಪಿ ಮುಖಂಡ ವಿನಯ್ ಕಿಡ್ನಾಪ್ ಕೇಸ್ಗೆ ಸಂಬಂಧಿಸಿದಂತೆ ಯಡಿಯೂರಪ್ಪ ಪೊಲೀಸ್ ತನಿಖೆಗೆ ಅಡ್ಡಿಪಡಿಸ್ತಾ ಇದ್ದಾರೆ ಅಂತ ವಕೀಲ ಅಮೃತೇಶ್ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಟಿ ಸುನೀಲ್ ಕುಮಾರ್ಗೆ ದೂರನ್ನು ನೀಡಿದ್ದಾರೆ. ಎಸಿಪಿ ಬಡಿಗೇರ್ ಬಳಿ ವಿಚಾರಣೆಗೆ ಬರಲ್ಲ ಅಂತ ಬಿಎಸ್ವೈ ಉತ್ತರಿಸಿದ್ದಾರೆ. ಬಿಎಸ್ವೈ ತನಿಖೆಗೆ ಸರಿಯಾಗಿ ಸಹಕರಿಸ್ತಾ ಇಲ್ಲ. ಯಡಿಯೂರಪ್ಪ ರಾಜ್ಯದ ನಾನಾ ಕಡೆ ಪ್ರವಾಸಕ್ಕೆ ಹೋಗ್ತಾರೆ, ಆದರೆ ಬೆಂಗಳೂರಿನಲ್ಲೇ ಇರುವ ಮಹಾಲಕ್ಷ್ಮಿ ಲೇಔಟ್ ಠಾಣೆಗೆ ಬರ್ತಾ ಇಲ್ಲ. ಯಡಿಯೂರಪ್ಪ ಪಿಎ ಸಂತೋಷ್ನನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಅಮೃತೇಶ್ ದೂರನ್ನ ನೀಡಿದ್ದು, ಮತ್ತೆ ಯಡಿಯೂರಪ್ಪ ಠಾಣೆಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ನೀಡೋದಕ್ಕೆ ಮನವಿಯನ್ನ ಮಾಡಿದ್ದಾರೆ. ರಾಜ್ಯಾದ್ಯಂತ ಪ್ರವಾಸ ಮಾಡುವಂತಹ ವ್ಯಕ್ತಿ ಒಬ್ಬ ಪೊಲೀಸ್ ಸ್ಟೇಷನ್ಗೆ ಬಂದು ನಾನು ಹೇಳಿಕೆ ಕೊಡು ಅಂದಾಗ ನನಗೆ 65 ವರ್ಷ ಆಗಿದೆ, 60 ವರ್ಷ ಆಗಿದೆ, ನಾನು ಮುದುಕ ಆಗ್ಬಿಟ್ಟು ನನಗೇನು ಇಲ್ಲ ಅಂತ ಹೇಳೋಂಥವ್ರು, ಅದೇ ನಿಮಗೆ ಪುನಃ ಮುಖ್ಯಮಂತ್ರಿ ಮಾಡ್ತೀನಿ ಅಂದಾಗ ಎಲ್ಲ ಲವಲವಿಕೆಯಿಂದ ರೆಡಿಯಾಗುವಂಥವ್ರು, ಹಾಸ್ಯಾಸ್ಪದ ಅನ್ನಿಸ್ತದೆ. ಆದರೆ ಇದನ್ನು ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗ್ತದೆ. ಅದರಿಂದ ನಾನು ಇವತ್ತು ಪೊಲೀಸ್ ಕಮಿಷನರ್ಗೆ ಈ ಪತ್ರನ ಕೊಟ್ಟು, ಸ್ವಾಮಿ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾರೆ, ಬಿಡಬೇಡಿ, ಅವ್ರಿಗೆ ಇನ್ನೊಂದು ನೋಟಿಸ್ ಕೊಡಿ, ನೋಟಿಸ್ ಕೊಟ್ಟು ಅವ್ರು ನಿಮ್ಮ ಠಾಣೆಗೆ ಹಾಜರಾಗಿ ಅಲ್ಲಿ ಅವ್ರ ಹೇಳಿಕೆಯನ್ನು ಪಡೆಯಿರಿ ಅಂತ ನಾನು ಕೇಳಿದ್ದೀನಿ. ರಾಜ್ಯಾದ್ಯಂತ